ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಆದೇಶಗಳು ಮತ್ತು ನಿರ್ದೇಶನಗಳ ಪ್ರಕಾರ ನಾವೆಲ್ಲವೂ ಎಲ್ಲರೂ ಕೂಡ ಎಸ್ಪಿ ಅವರು ನಾವು ನಮ್ಮ ಹೆಲ್ತ್ ಟೀಮ್ ಎಂಟೈರ್ ರೆವಿನ್ಯೂ ಟೀಮ್ ಕೂಡ ಡೇ ಟು ಡೇ ತಮ್ಮ ಆಕ್ಟಿವಿಟೀಸ್ ಅನ್ನು ಮಾಡಿ ಒಂದು ನಿಯಂತ್ರಣಕ್ಕೆ ನಾವು ತರುವಲ್ಲಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಸುಮಾರು 28 ದಿನಗಳಿಂದ ಯಾವುದೇ ಪಾಸಿಟಿವ್ ಪ್ರಕರಣ ಇಲ್ಲಿ ದಾಖಲೆ ಆಗದೆ ಇರೋದ್ರಿಂದ ನಮ್ಮನ್ನ ಗ್ರೀನ್ ಝೋನ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತೇವೆ ಅನ್ನುವಂತದನ್ನ ಈಗ ತಾನೇ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಮಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಎಸ್ಪಿ ಅವರಿಗೆ ಎಲ್ಲರಿಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಿಗೆ ಅದನ್ನ ತಿಳಿಸುವಂತದ್ದು ಆಯಿತು ಆ ಪ್ರಕಾರ ಅನೇಕ ಚಟುವಟಿಕೆಗಳನ್ನು ನೀವು ಪ್ರಾರಂಭ ಮಾಡ್ಕೊಡ್ರಿ ಅನ್ನುವಂತದನ್ನು ಕೂಡ ಮಾಡಿದ್ದಾರೆ ಒಂದು ಏನಂದ್ರೆ ಇಲ್ಲಿವರೆಗೆ ನಾವು ದುರ್ಗದ ಒಂದು ಪ್ರಕರಣ ಹೇಳ್ಕೊಂಡ್ರೆ ಮೂರು ಆಗ್ತದೆ ಬಿಟ್ಟರೆ ಎರಡು ಪ್ರಕರಣ ಆಗ್ತದೆ ಆ ಎಲ್ಲ ಪ್ರಕರಣಗಳನ್ನು ನಾವು ನಿಭಾಯಿಸಿ ಪ್ರೈಮರಿ ಕಾಂಟ್ಯಾಕ್ಟ್ಸು ಸೆಕೆಂಡರಿ ಕಾಂಟ್ಯಾಕ್ಟ್ಸು ಅವರನ್ನು ಟೆಸ್ಟ್ ಮಾಡಿ ಅವರ ಇಬ್ಬರಿಂದ ಅಥವಾ ಮೂವರಿಂದ ಮತ್ತೊಬ್ಬರಿಗೆ ಏನೋ ಹರಡದಂಗೆ ತಡೆಯುವಂತಹ ಪ್ರಯತ್ನ ಒಂದು ಕಡೆಗೆ ಇನ್ನೊಂದು ಕಡೆಗೆ ಸಾರ್ವಜನಿಕರಿಗೆ ಏನೇನು ಇನ್ಕನ್ವೀನಿಯನ್ಸ್ ಆಗ್ತದೆ ಅದನ್ನು ತಡೆಯುವಂಥ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಶಾಸಕರ ಮತ್ತು ಸಂಸದರ ಮತ್ತು ಮಂತ್ರಿಗಳ ಮಾರ್ಗದರ್ಶನದೊಳಗೆ ನಾವು ಇಫೆಕ್ಟಿವ್ ಆಗಿ ನಮ್ಮ ಎಲ್ಲ ತಂಡದವರ ಪಾರ್ಟಿಸಿಪೇಷನ್ ಅನ್ನು ಕೆಲಸ ಮಾಡಿದ್ವಿ ಅದರಿಂದ ಸ್ವಲ್ಪ ನಾವು ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಈಗ ಯಾವುದೂ ಪಾಸಿಟಿವ್ ಪ್ರಕರಣ ಇಲ್ಲ ಗ್ರೀನ್ ಝೋನಲ್ಲಿ ಬಂದ ನಂತರ ಕೆಲವೊಂದಿಷ್ಟು ಆಕ್ಟಿವಿಟೀಸನ್ನು ನೀವು ಓಪನ್ ಮಾಡ್ಕೋಬಹುದು ಮಾಡಬಾರ್ದು ಅನ್ನುವಂಥದ್ದನ್ನು ಚರ್ಚೆಯಾಗಿದೆ ತಿಳಿಸಿದ್ದಾರೆ ಆ ಕುರಿತಂತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಏನು ಮಾಡಬೇಕು ಅಂತ ಸೊ ಈ ವಿಡಿಯೋ ಕಾನ್ಫರೆನ್ಸ್ ಮುಗಿದ ಮೇಲೆ ನಮ್ಮ ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಹಾಕಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದನ್ನು ಎನ್ಫೋರ್ಸ್ ಮಾಡುವಂತಹ ಜವಾಬ್ದಾರಿ ನಮ್ಮ ಈ ಇಂಪ್ಲಿಮೆಂಟಿಂಗ್ ಆಫೀಸರ್ಸ್ ಇರ್ತಾರೆ ಎಸ್ ಪಿ ಅವರು ಮತ್ತು ಅವರ ತಂಡದವರು ಇರ್ತದೆ ಅದನ್ನು ನಾವು ಅವರಿಗೆ ತಿಳಿಸುವಂಥದ್ದು ಇದು ಮಾಡ್ತೇವೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಬುಕ್ಕು ಸ್ಟೇಷನರಿ ಶಾಪು ಆಮೇಲೆ ಸನ್ಗ್ಲಾಸಸ್ಸು ಆಮೇಲೆ ಹಾರ್ಡ್ವೇರ್ ಶಾಪ್ಗಳು ರೈಸ್ ಮಿಲ್ಗಳು ಆಯಿಲ್ ಮಿಲ್ಗಳು ಇಟ್ಟಂಗಿ ಬಟ್ಟೆಗಳು ಸಿಮೆಂಟ್ ಅಂಗಡಿಗಳು ಹಾರ್ಡ್ವೇರ್ ಶಾಪು ಫುಟ್ವೇರ್ಸು ಫ್ಯಾನ್ಸಿ ಸ್ಟೋರ್ಸು ಬಳಿ ಅಂಗಡಿಗಳು ಈ ಥರದ್ದೆಲ್ಲ ಈಗ ಇದು ಬರ್ತಾ ಇದೆ ಈ ರಂಜಾನ್ ಹಬ್ಬ ಬರ್ತಾ ಇದೆ ಈ ಥರದ್ದೆಲ್ಲ ಖರೀದಿ ಮಾಡುವಂಥದ್ದು ಸೊ ಇಂಥದ್ದು ಸ್ಟ್ಯಾಂಡ್ ಅಲೋನ್ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂತ ಏನಿದೆ ಅದು ಗೈಡ್ಲೈನ್ ಬಂದಿದೆ ಅದನ್ನು ಶುರು ಮಾಡೋದ್ರ ಬಗ್ಗೆ ನಾವು ಒಂದು ಮೋಡಸ್ ಅಪರೆಂಟಿ ನಾವು ಎಸ್ ಪಿ ಅವರು ಕೂಡ್ಕೊಂಡು ಮಾನ್ಯ ನಮ್ಮ ಉಸ್ತುವಾರಿ ಕಾರ್ಯದರ್ಶಿಯವರ ಮಾರ್ಗದರ್ಶನದೊಳಗೆ ಅದನ್ನು ತಯಾರು ಮಾಡ್ಕೊಳ್ತೀವಿ ತಯಾರು ಮಾಡ್ಕೊಂಡ ನಂತರ ವಿ ವಿಲ್ ಕಮ್ ಬ್ಯಾಕ್ ಟು ಯು ಅಗೇನ್ ನಿಮಗೆ ನಿಮ್ಮ ಎದುರಿಗೆ ಬರ್ತೀವಿ ನಾವು